ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಇಂದಿರಾಗಾಂಧಿಯವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಮಾಜಿ ಪ್ರಧಾನಿ ದಿವಂಗತ ಇಂದಿರಾಗಾಂಧಿಯವರ ಜನ್ಮ ದಿನಾಚರಣೆಯನ್ನು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಇಂದಿರಾಗಾಂಧಿಯವರ ಭಾವಚಿತ್ರಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕ ಎಸ್ ಶಫೀಕ್ ಅಹಮದ್, ಕೆಪಿಸಿಸಿ ವಕ್ತಾರ ಮುರಳೀಧರ ಹಲ್ಲಪ್ಪ ಮತ್ತಿತರರು ಪುಷ್ಪಾರ್ಚನೆ ಮಾಡಿ ಅನಂತರ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮುರಳೀಧರ ಹಲ್ಲಪ್ಪ ಮಾತನಾಡಿ, ಇಂದಿರಾಗಾಂಧಿಯವರು ದೇಶಕಂಡ ಅಪ್ರತಿಮ ನಾಯಕಿ ಎಂದು ಬಣ್ಣಿಸಿ ದಿನ ದಲಿತರಿಗೆ ನಿರ್ಗತಿಕರಿಗೆ ಇಂದಿರಾಗಾಂಧಿಯವರು ಧ್ವನಿಯಾಗಿದ್ದರೆಂದು ಬಣ್ಣಿಸಿದರು. ಯಾರು ಗುರುತಿಸಲಿಕ್ಕೆ, ಯಾರು ಧ್ವನಿ ಇದ್ದವರಿಗೆ ಒಂದು ಧ್ವನಿಯಾಗಿ ದೇಶದ ಒಂದು ಭಾರತವನ್ನ ಶಕ್ತಿಶಾಲಿಯಾಗಿ ಕಟ್ಟಲಿಕ್ಕೆ ಹೊರಟಂತ ಇಂದಿರಾಜಿಯವರ ಜನ್ಮ ದಿನಾಚರಣೆಯನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತುಮಕೂರಿನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಸ್ವಾಗತವನ್ನ ಕೋರಿ ನಾವು ಹಿಂದೆ ಒಂದು ಎರಡು ದೇಶದ ಜವಾಬ್ದಾರಿಯ ನಿರ್ವಹಣೆಯನ್ನು ನಿಭಾಯಿಸುವಲ್ಲಿ ಇಂದಿರಾಗಾಂಧಿಯವರು ಯಶಸ್ವಿಯಾಗಿದ್ದಾರೆಂದು ಹೇಳಿದರು. ಜನಾರ್ದನ ಪೂಜಾರಿರವರು ಬಡ ಜನರಿಗೆ ಸಾಲ ವಿತರಣೆ ಮಾಡಲು ಇಂದಿರಾಗಾಂಧಿಯವರೇ ಪ್ರೇರಣೆಯಾಗಿದ್ದರೆಂದು ತಿಳಿಸಿದರು. ಮಾಜಿ ಶಾಸಕ ಎಸ್ ಶಫೀಕ್ ಅಹಮದ್ ಮಾತನಾಡಿ, ದೇಶದಲ್ಲಿದ್ದ ಬಡತನ ನಿರ್ವಹಣೆ ಇಂದಿರಾಗಾಂಧಿಯವರು ಸಾಕಷ್ಟು ಶ್ರಮಿಸಿದ್ದಾರೆಂದು ಹೇಳಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಲಿದೆ ಎಂದರು. ರಾಹುಲ್ ಗಾಂಧಿಯವರನ್ನ ಪ್ರಧಾನಿಯನ್ನಾಗಿ ಮಾಡಲು ಎಲ್ಲರೂ ಅವಿರತವಾಗಿ ಶ್ರಮಿಸಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮನವಿ ಮಾಡಿಕೊಂಡರು. ತುಮಕೂರು ಜಿಲ್ಲೆಗೆ ಬರುವ ಮೂವರು ಸಂಸದರನ್ನ ಶತಾಯ ಗತಾಯ ಗೆಲ್ಲಿಸಬೇಕೆಂದು ಕೋರಿದರು. ದೀನ ದಲಿತರ ಬಗ್ಗೆ ಇದ್ದಂತ ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಅವತ್ತು ಅವರು 20 ಅಂಶಗಳ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ದೇಶನ ಅಭಿವೃದ್ಧಿ ಮಾಡಿದ್ದ ರೀತಿಯಲ್ಲಾಗಬಹುದು. ದೇಶ ಅವತ್ತು ಫುಡ್ ಗ್ರೈನ್ಸ್ ಏನು ಇರಲಿಲ್ಲ, ಆಹಾರಕ್ಕೆ ಏನು ಒದ್ದಾಡ್ತಿತ್ತು ನಮ್ಮ ದೇಶ. ಅವತ್ತು ಬಾಬು ಜಗಜೀವನ್ ರಾಮ್ ಅವರನ್ನ ಕೃಷಿ ಮಂತ್ರಿಯನ್ನಾಗಿ ಮಾಡಿ ಹಸಿರು ಕ್ರಾಂತಿನೇ ಸಹ ದೇಶದಲ್ಲಿ ರೂಪಿಸಿದ್ರು. ಅದೇ ರೀತಿಯಲ್ಲಿ ಪಾಕಿಸ್ತಾನ ಏನು ನಮ್ಮ ಮೇಲೆ ಕಾಲು ಕೆರ್ಕೊಂಡು ಜಗಳ ಮಾಡ್ತಾ ಇತ್ತು, 1971 ಅದಕ್ಕೆ ತಕ್ಕ ಪಾಠನೂ ಸಹ ಕಲಿಸಿದಂಥ ದಿಟ್ಟ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಹಾಗಾಗಿ ಇವತ್ತು ಅವರ ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆನೂ ಅವರು ಆಚರಣೆ ಮಾಡಬೇಕಾದ ಆದ್ಯ ಕರ್ತವ್ಯ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೊಟ್ಟಂತ ಬುನಾದಿ ಏನು ನಮ್ಮ ಕಾರ್ಯಕರ್ತ ಅಟುರಾಜು, ಮುಸ್ತಕ ಅಹಮದ್ ಮಂಜುನಾಥ್, ಟಿ ಎಸ್ ನಿರಂಜನ್, ಮರಿಚನ್ನಮ್ಮ, ಕ್ಯಾಸಂದ್ರ ತಾಗೇತಮ್ಮ ಮತ್ತಿತರರು ಪಾಲ್ಗೊಂಡಿದ್ರು. ತಿಪಟೂರು ತಾಲೂಕು ಕೆರೆಗೋಡೆ ರಂಗಾಪುರ ಸುಕ್ಷೇತ್ರಾಧ್ಯಕ್ಷ ಗುರುಪರದೇಶಿಕೇಂದ್ರ ಮಹಾಸ್ವಾಮಿಗಳ ಅದ್ದೂರಿ ಮೆರವಣಿಗೆ ತಿಪಟೂರಿನಲ್ಲಿ ನಡೆಯಿತು. ತಿಪಟೂರಿನಲ್ಲಿ ಕೆರೆಗೋಡೆ ರಂಗಾಪುರದ ಸುಕ್ಷೇತ್ರಾಧ್ಯಕ್ಷ ಗುರುಪರದೇಶಿಕೇಂದ್ರ ಮಹಾಸ್ವಾಮಿಗಳನ್ನ ಗುರುವಂದನೆ ಅಂಗವಾಗಿ ಅದ್ದೂರಿಯಿಂದ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಕೆರೆಗೋಡೆ ರಂಗಾಪುರ ಮಠದಿಂದ ಸ್ವಾಮಿಗಳನ್ನ 1,000 ಬೈಕ್ ರ್ಯಾಲಿ ಮೂಲಕ ತಿಪಟೂರು ಗ್ರಾಮ ದೇವತೆ ಕೆಂಪಮ್ಮ ದೇವಿ ದೇವಾಲಯಕ್ಕೆ ಕರೆತರಲಾಯಿತು. ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಶ್ರೀಗಳನ್ನ ಹೂವಿನಿಂದ ಅಲಂಕರಿಸಲಾದ ವಾಹನದಲ್ಲಿ ಕೂರಿಸಿ ಕೆರೆಗುಡಿ ಸರ್ಕಲ್ನಿಂದ ದೊಡ್ಡಪೇಟೆ ಬಿಎಚ್ ರಸ್ತೆ ಮೂಲಕ ಕಲ್ಪತರು ಕ್ರೀಡಾಂಗಣಕ್ಕೆ ಕರೆದೊಯ್ಯಲಾಯಿತು. ಮೆರವಣಿಗೆಯಲ್ಲಿ ಕಹಳೆ, ಕರಡೇವು, ನಂದಿಧ್ವಜ, ನಾಸಿಕ್ ಡೋಲ್, ಚಿಟಿಮೇಳ, ನಾಗರಿವಾದ್ಯ, ಚಂಡೆವಾದ್ಯ, ಕೀಲುಕುದುರೆ, ಡೊಳ್ಳು ಕುಣಿತ, ಕೋಲಾಟ, ಹುಲಿವೇಷ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆ ದಾರಿಯುದ್ದಕ್ಕೂ ಸಾವಿರಾರು ಭಕ್ತರು ಪುಷ್ಪನಮನ ಸಲ್ಲಿಸಿದರು. ಬಾಕಿ ಸಂಬಳಕ್ಕಾಗಿ ಆಗ್ರಹಿಸಿ ಪೌರ ಕಾರ್ಮಿಕರು ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಬಾಕಿ ಸಂಬಳಕ್ಕಾಗಿ ಆಗ್ರಹಿಸಿ ಪೌರ ಕಾರ್ಮಿಕರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗ ಧರಣಿ ನಡೆಸಿದರು. ಕಳೆದ 3 ತಿಂಗಳಿನಿಂದ ಸಂಬಳ ನೀಡಿಲ್ಲವೆಂದು ಆರೋಪಿಸಿ ಪೌರ ಕಾರ್ಮಿಕರು ಬೆಳಗ್ಗೆ 7 ಗಂಟೆಯಿಂದಲೇ ಪಾಲಿಕೆ ಕಚೇರಿ ಮುಂಭಾಗ ಧರಣಿ ನಡೆಸಿದರು. ಉಪಹಾರ
ನಗರದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸದೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪೌರ ಕಾರ್ಮಿಕರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವಿಷಯ ತಿಳಿದು ಪಾಲಿಕೆ ಸದಸ್ಯ ಸೈಯದ್ ನಯಾಜ್ ಸ್ಥಳಕ್ಕೆ ಬಂದು ಬಾಕಿ ಇರುವ ವೇತನವನ್ನ ಕೊಡಿಸುವುದಾಗಿ ಆಶ್ವಾಸನೆ ನೀಡಿದರು. ನಾಳೆ ಒಂದು ತಿಂಗಳ ಸಂಬಳ ಕೊಡಿಸಿ ಅನಂತರ ಉಳಿದ ವೇತನವನ್ನ ಶೀಘ್ರದಲ್ಲೇ ಪಾವತಿಸುವುದಾಗಿ ತಿಳಿಸಿದರು. ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸುವುದಾಗಿ ತಿಳಿಸಿದರು. ಯಾಕಂದರೆ ಎರಡು ತಿಂಗಳದ್ದು ನಾವು ಅವ್ರಿಗೆ ಸಂಬಳ ಕೊಡಬೇಕು, ಈಗ ಮೂರನೇ ತಿಂಗಳು ನಡೀತಾ ಇದೆ. ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಈಗ ಸರ್ಕಾರದಿಂದ ಯಾವ ಅಮೌಂಟನ್ನು ಬರೆದಿದ್ದಕ್ಕೆ ಈ ಕಾರಣ ನಡೆದೈತೆ. ಇವತ್ತು ನಾವು ಏನೀಗ ಪೌರ ಕಾರ್ಮಿಕರು ಇವತ್ತು ಸ್ಟ್ರೈಕ್ ಕೂತ್ಕೊಂಡಿದ್ದಾರೋ ಅದರಲ್ಲಿ ನಮ್ಮ ಕಮಿಷನರ್ ಸಾಹೇಬರು ಊರಲ್ಲಿಲ್ಲ, ಡೆಲ್ಲಿಗೆ ಹೋಗಿದ್ದಾರೆ. ಅದಕ್ಕೆ ಅವ್ರ ಮುಖಾಂತರ ಅವರಲ್ಲಿ ನಾನು ಫೋನಲ್ಲಿ ಮಾತಾಡಿ ಹಿಂಗೆಲ್ಲ ನಮ್ಮ ಪಿ ಕೆ ಎಸ್ನವರು ಈಗ ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ, ಯಾವ ಥರ ಮಾಡಬೇಕು ಸರ್ ಅಂತ ಕೇಳಿದ್ದಕ್ಕೆ, ಇಲ್ಲ ಸರ್ ಸ್ವಲ್ಪ ಅಮೌಂಟು ಕೊರತೆ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಹೋಗಿ ನೀವು ಹೇಳಿ ಸ್ವಲ್ಪ ಪಿ ಕೆ ಎಸ್ನವ್ರಿಗೆ ಅಂತ ಹೇಳಿದ್ದಕ್ಕೆ, ನಮ್ಮ ಏನು ಅಕೌಂಟ್ ಸೆಕ್ಷನ್ ನಮ್ಮ ವಿಶ್ವನಾಥ್ ಅವರು, ನಮ್ಮ ಮಹೇಶ್ವರ ಮ್ಯಾನೇಜರ್ ಅವರು, ಅವರು ನಾವೆಲ್ಲ ಸೇರಿ ಇವತ್ತು ನಮ್ಮ ಪಿ ಕೆ ಎಸ್ನವರು ಮುಂದೆ ಇನ್ನು ಇವತ್ತು ನಾಳೆಯಲ್ಲಿ ಒಂದು ತಿಂಗಳು ಸಂಬಳ ಹಾಕ್ತೀವಿ, ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಒಂದು ವಾರದಲ್ಲಿ ಏನೀಗ ಎರಡು ತಿಂಗಳು ಸಂಬಳ ಬ್ಯಾಲೆನ್ಸ್ ಐತೆ, ಒಂದು ವಾರದಲ್ಲಿ ನಾವು ಅವರಿಗೆ ಅವರು ಆರ್ ಟಿ ಜಿ ಎಸ್ ಅನ್ನು ಬ್ಯಾಂಕಿಗೆ ಮಾಡಿ ಅವ್ರ ಅಕೌಂಟ್ಗೆ ಹೋದಂಗೆ ನಾವು ಮಾಡ್ತೀವಿ. ಈಗ ಇಎಫ್ ಪಿ ಎಫ್ ಏನೀಗ ಹಿಂದೆ ಕಂಟ್ರಾಕ್ಟು ಇದ್ರೋ ಈಗ ನಡೀತಾ ಇದ್ರು, ಅವ್ರನ್ನು ಸ್ವಲ್ಪ ದುಡ್ಡು ಬ್ಯಾಲೆನ್ಸನ್ನು ಕಟ್ಟಬೇಕು. ಅದೇ ಮುಖಾಂತರ ಅವ್ರಿಗೂ ನಾವು ಒಂದು ತಿಂಗಳದ್ದು ಬ್ಯಾಲೆನ್ಸ್ ಕೊಡಬೇಕಾಗಿತ್ತು ರಾಜೇಶ್ ಅವರಿಗೆ. ಅದಕ್ಕೆ ಅವ್ರು ಇಎಫ್ ಪಿ ಎಫ್ ಎಲ್ಲ ಕಟ್ಟಿಸ್ಕೊಂಡು ಇನ್ನು ಮುಂದೆ ಅವರಿಗೆ ಏನಿರೋದು ಬಿಲ್ ಮಾಡಿ ಅಂತ ನಾನು ನಮ್ಮ ಕಾರ್ಮಿಕ ಮುಖಂಡ ಸುಬ್ರಹ್ಮಣ್ಯ ಮಾತನಾಡಿ ಮೂರು ತಿಂಗಳ ಸಂಬಳ ಬಾಕಿ ಇದ್ದು ಶೀಘ್ರದಲ್ಲೇ ಪಾವತಿಸುವಂತೆ ಒತ್ತಾಯಿಸಿದ್ರು. ವಾರದ ರಜೆ ಸಹ ನೀಡುತ್ತಿಲ್ಲ, ಇಎಸ್ಐ ಪಿಎಫ್ಗೂ ಹಣ ಕಟ್ಟಿಲ್ಲವೆಂದರು. ಅದರಲ್ಲಿ ಶಾಸಕರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು, ಯಾರನ್ನು ಸ್ಮಾರ್ಟ್ ಸಿಟಿ ಬಗ್ಗೆ ತಲೆ ಕೆಡಿಸ್ಕೊಂತ ಇದ್ದಾರೆ ಹೊರತು ಕೆಲಸ ಮಾಡೋಂಥ ಸ್ವಚ್ಛತೆ ಮಾಡೋಂಥ ಪೌರ ಕಾರ್ಮಿಕರ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಂತ ಇಲ್ಲ. ಹಾಗಾಗಿ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಪೌರ ಕಾರ್ಮಿಕರಿಗೆ ಕಸ ಗುಡಿಸುವಂಥವ್ರಿಗೆ ವೇತನವು ಸಿಗಬೇಕು, ಅವರಿಗೆ ಸಾಮಾಜಿಕ ಭದ್ರತೆಯಾಗಿ ಸಿಗ್ತಾ ಇರತಕ್ಕಂಥ ಇಎಸ್ಐ ಮತ್ತು ಭವಿಷ್ಯ ನಿಧಿಯನ್ನು ಇವತ್ತು ಕಟ್ಟಬೇಕು. ಜೂನ್ ತಿಂಗಳಿಂದ ಇದುವರೆಗಾಗಿನೇ ಇವತ್ತು ಮಹಾನಗರ ಪಾಲಿಕೆ ಅದನ್ನು ಜಮಾ ಮಾಡಿಲ್ಲ. ಹಾಗಾಗಿ ಪೌರ ಕಾರ್ಮಿಕರಿಗೆ ಏನಾದರೂ ಅನಾರೋಗ್ಯ ಕೆಟ್ಟರೆ ಇವತ್ತು ಇಎಸ್ಐ ಇವತ್ತು ಚಿಕಿತ್ಸೆಯನ್ನು ನೀಡದೆ ವಾಪಸ್ ಕಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಪೌರ ಕಾರ್ಮಿಕರಿಗೂ ಇವತ್ತು ವೇತನವನ್ನು ಕೊಡಬೇಕು, ಭವಿಷ್ಯ ನಿಧಿ ಇಎಸ್ಐಯನ್ನು ಜಮಾ ಮಾಡಬೇಕು ಮತ್ತು ವಾರದ ರಜೆ ಇವತ್ತು ಸಿಗ್ತಾ ಇಲ್ಲ. ಐಸಿಡಿ ಸಾಲಪ್ಪ ವರದಿ ಪ್ರಕಾರ ಪೌರ ಕಾರ್ಮಿಕರಿಗೆ ವಾರಕ್ಕೊಂದು ರಜೆ ಕೊಡಬೇಕಾಗಿದೆ. ಇವತ್ತು 30 ದಿವಸನ ಕೆಲಸ ಮಾಡಿಸ್ಕೊಂಡು ಈ ಪ್ರತಿಭಟನೆಯಲ್ಲಿ 100 ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು. ದಾಬಸ್ಪೇಟೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ರೂಪಣದಿಂದ 10ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಿಂದ ಆಚರಿಸಲಾಯಿತು. ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣದಿಂದ 10ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನೆಲಮಂಗಲ ತಾಲೂಕು ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೋಂಪುರ ಹೋಬಳಿ ಘಟಕದ ನಾರಾಯಣಗೌಡರು ಬಣದ ಕಾರ್ಯಕರ್ತರುಗಳು ಕರುನಾಡ 10ನೇ ವರ್ಷದ ಸೋಂಪುರ ಹಬ್ಬ ಎಂಬ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಹಲವಾರು ಗಣ್ಯರು ಹಾಗೂ ಮುಖಂಡರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಕಾರ್ಯಕ್ರಮವನ್ನು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಹಾಗೂ ಮುಖಂಡರುಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ, ನಾಡು ನುಡಿಗೆ ನಾವೆಲ್ಲರೂ ಒಂದಾಗಬೇಕು. ಕರ್ನಾಟಕದಲ್ಲಿ ಅನ್ಯ ಹಾವಳಿಯಿಂದ ಇಂದು ಕನ್ನಡಿಗರಿಗೆ ದ್ರೋಹವಾಗುತ್ತಿದೆ. ಈ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಹೆಗಲು ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯ ನಿರ್ವಹಿಸುತ್ತಿದೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಹಳ್ಳಿ ಹಳ್ಳಿಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಪ್ರಾರಂಭ ಮಾಡಿ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು, ನಮ್ಮ ಕನ್ನಡ ಜಲವನ್ನು ಉಳಿಸಬೇಕು. ಮುಖಂಡ ಜಗದೀಶ್ ಚೌಧರಿ ಮಾತನಾಡಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಆದರೆ ಕನ್ನಡ ಪರ ಹೋರಾಟಗಳನ್ನು ಮಾಡಲು ಮುಂದಾದರೆ ಪೊಲೀಸರು ಕಾರ್ಯಕರ್ತರ ಮೇಲೆ ಹಲವಾರು ಪ್ರಕರಣಗಳನ್ನು ದಾಖಲಿಸಿ ರೌಡಿಶೀಟರ್ ಎಂದು ಬಿಂಬಿಸುತ್ತಾರೆ. ಕಾರ್ಯಕರ್ತರುಗಳ ಬಗ್ಗೆ ಶಾಸಕರು ಹಾಗೂ ನಾರಾಯಣಗೌಡರು ಗಮನ ಹರಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ವನಕಲು ಕ್ಷೇತ್ರದ ಪೀಠಾಧ್ಯಕ್ಷ ಡಾ ಬಸವ ವರಮಾನಂದ ಸ್ವಾಮೀಜಿ, ಉದ್ಯಮಿ ಅಂದಾನಪ್ಪ, ಕರವೇ ಹೋಬಳಿಯ ಅಧ್ಯಕ್ಷ ಮಂಜುನಾಥ್, ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್, ಮಾಚನಹಳ್ಳಿ ಜಯಣ್ಣ, ಜಗಜ್ಯೋತಿ ಬಸವೇಶ್ವರ ಪುಟ್ಟಣ್ಣ ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗವಹಿಸಿದ್ರು. ಗುಬ್ಬಿ ತಾಲೂಕು ನಾಗಸಂದ್ರದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು.
ಮನುಷ್ಯ ತನ್ನ ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಜೀವನ ಸಾಗಿಸಿದರೆ ಮಾತ್ರ ಜೀವನ ಸಾರ್ಥಕತೆ ಪಡೆಯುತ್ತದೆ ಎಂದು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಅಧ್ಯಕ್ಷರಾದ ಮಂಗಳಾನಂದ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ನಾಗಸಂದ್ರ ಗ್ರಾಮದಲ್ಲಿ ನಡೆದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ದಾರ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿ ಅವರು ಗ್ರಾಮಗಳಲ್ಲಿ ದೇವಾಲಯಗಳು ಎಷ್ಟು ಮುಖ್ಯವೋ ಅದೇ ರೀತಿ ಆ ಗ್ರಾಮದ ನೀರಿನ ವ್ಯವಸ್ಥೆಯೂ ಅಷ್ಟೇ ಮುಖ್ಯ. ಈ ಭಾಗದಲ್ಲಿ ಬಹಳಷ್ಟು ನೀರಿನ ಸಮಸ್ಯೆ ಇರುವುದು ತಿಳಿದಿದೆ. ಆದ್ದರಿಂದ ನಮ್ಮ ರೈತರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸಿ ಬೆಳೆಸಿ ಅಂತರ್ಜಲ ಹೆಚ್ಚಿಸುವ ಕೆಲಸವಾಗಬೇಕು ಎಂದರು. ಮನುಷ್ಯ ತನ್ನ ಸ್ವಾರ್ಥ ಭಾವನೆಯನ್ನ ಬಿಟ್ಟು ಸಾರ್ವಜನಿಕ ಕೆಲಸಗಳಿಗೆ ತನ್ನಿಂದಾಗುವ ಸಹಾಯ ಮಾಡಿದಾಗ ಸಹಾಯ ಪಡೆದವರು ಬದುಕಿರುವ ತನಕ ಅದನ್ನು ಮರೆಯುವುದಿಲ್ಲ ಎಂದರು. ನಾವು ಹೇಳ್ತೇವೆ, ಎಲ್ಲಾ ಕಡೆ ಹೋಗ್ತೇವೆ, ಅವನು ಸರಿಯಿಲ್ಲ ಇವನು ಸರಿಯಿಲ್ಲ ಅವನು ನಮ್ಮ ಶತ್ರು ಇವನು ನಮ್ಮ ಶತ್ರು ಅಂತಿರ್ತೇವೆ. ಆದ್ರೆ ಶತ್ರುಗಳು ನಮ್ಮನೇ ಇರ್ತಾರೆ, ಆರು ಜನ ಶತ್ರುಗಳು. ಎಲ್ಲಾ ಮನುಷ್ಯರು ಆರು ಜನ ಶತ್ರುಗಳಿದ್ದಾರೆ ಗೊತ್ತಲ್ಲ. ನಮ್ಮಲ್ಲಿರ್ತಕ್ಕಂತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಈ ಆರು ಜನ ಶತ್ರುಗಳು ನಿತ್ಯ ನಮ್ಮನ್ನ ಹಿಡ್ಕೊಂಡು ನಮ್ಮನ್ನೇ ತುಳಿತಿರ್ತಾವು. ಅದಕ್ಕೆ ನಾವು ಬಲಿಯಾಗ್ಬಿಡ್ತೇವೆ. ಅದಕ್ಕಾಗಿ ಅವರನ್ನ ನಿಗ್ರಹಿಸಬೇಕು. ನಮ್ಮಲ್ಲಿರ್ತಕ್ಕಂತ ಶಕ್ತಿ ಶತ್ರುಗಳನ್ನ ನಿಗ್ರಹಿಸಿದ್ರೆ ಬಹುಶಃ ನಾವು ಆನಂದವಾಗಿರಲು ಸಾಧ್ಯ ಆಗುತ್ತೆ. ಪಟೇಲ್ ಲಕ್ಕಪ್ಪನವರು ಮಾತನಾಡಿ, ಈ ದೇವಾಲಯವು ತಾಂತ್ರಿಕ ಸಮಸ್ಯೆಗಳಿಂದ ಪೂಜೆ ಪುನಸ್ಕಾರಗಳು ನಿಂತಿದ್ವು. ಆದ್ದರಿಂದ ನಮ್ಮೂರಿನ ಭಕ್ತರು ಹಾಗೂ ಬೇರೆ ಗ್ರಾಮದ ಭಕ್ತರು ಒಂದಾಗಿ ದೇವಾಲಯ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಯುವಕರು ಗ್ರಾಮದ ಅಭಿವೃದ್ಧಿಗೆ ಗುಂಪುಗಾರಿಕೆ ಬಿಟ್ಟು ಕೆಲಸ ಮಾಡಬೇಕು. ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ಹಿಂದುಳಿದ ಗ್ರಾಮಗಳ ಅಭಿವೃದ್ಧಿಯತ್ತ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಅವ್ರು ಹೇಳ್ತಾ ಇರೋದ್ರ ಮೇಲೆ ನಾವೆಲ್ಲ ಅಲ್ಲಿಂದ ದೇವಸ್ಥಾನದ ಕಾರ್ಯಕರ್ತರುಗಳನ್ನ ನಾವೆಲ್ಲಿವರೆಗೂ ನಡೆಸ್ಕೊಂಡ್ಬಂದಿದ್ದು. ಆದ್ರೆ ಮಧ್ಯೆ ಈ ಸರ್ಕಾರದ ಎಡವಟ್ಟಿಂದ ಈ ದೇವಸ್ಥಾನ ಭೂಮಿಗಳನ್ನೆಲ್ಲ ಅವರವರ ಅರ್ಥಕ್ರಿಯೆ ಖಾತೆ ಪಾಣಿಯೆಲ್ಲ ಸರ್ಕಾರ ಮಾಡಿಕೊಟ್ಬಿಟ್ಟು ಎಲ್ಲ ಈ ದೇವಸ್ಥಾನ ಭೂಮಿಗಳೆಲ್ಲ ಪರಭಾರ ಮಾಡಿಕೊಂಡು ದೇವಸ್ಥಾನದ ಪೂಜೆ ಕಂದಗಡಿಯ ಈ ದೇವಸ್ಥಾನ ನೆಲಸಮ ಆಗೋಗಿತ್ತು. ಇಲ್ಲೇನು ಒಂಚೂರು ಚಿಕ್ಕಣಸ್ವಾಮಿ ಪ್ರಧಾನ ಅರ್ಚಕರಾದ ಪಾಪಣ್ಣನವರು ಮಾತನಾಡಿ, ದೇವಾಲಯಗಳನ್ನ ನಿರ್ಮಿಸುವುದು ದೊಡ್ಡ ವಿಚಾರವಲ್ಲ, ಅದನ್ನ ಉಳಿಸಿ ಬೆಳೆಸುವ ಕೆಲಸವಾಗಬೇಕು ಎಂದರು. ಎಲ್ಲರೂ ಸಹ ಭಗವಂತನಿಗೆ ನಿಮ್ಮ ಕೈಲಾಗದ ಮಟ್ಟಿಗೆ ನೀವೆಲ್ಲ ಸಹಾಯವನ್ನ ಮಾಡಿ ಇವತ್ತು ಈ ಒಂದು ಗ್ರಾಮದಲ್ಲಿ ಒಂದು ನೂತನ ದೇವಸ್ಥಾನವನ್ನು ಮಾಡಿದ್ದೀರಿ. ಈ ಒಂದು ದೇವಸ್ಥಾನವನ್ನ ಸುಮಾರು ವರ್ಷಗಳಿಂದಲೂ ಸಹ ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ರೇವಣ್ಣ, ಸದಸ್ಯರಾದ ಲೋಕೇಶ್, ಕಳಿಪಾಳ್ಯ ಲೋಕೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಲ್ಎನ್ ಗೌಡ್ರು, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ತಹಶೀಲ್ದಾರ್ ಮೋಹನ್ ಕುಮಾರ್, ಮುಖಂಡರಾದ ತಮ್ಮಯ್ಯಣ್ಣ, ತಿಮ್ಮೇಗೌಡ್ರು, ಶ್ರೀನಿವಾಸು, ರಘು, ರಾಮು, ಮಂಜುನಾಥ್ ಕುಮಾರ್ ಹಾಗೂ ಇತರರು ಇದ್ದರು. ತುಮಕೂರಿನ ಕೇಂದ್ರೀಯ ವಿದ್ಯಾಲಯವು ಶಿಕ್ಷಕರ ಕೊರತೆ ಅನುಭವಿಸುತ್ತಿದ್ದು ಈ ಕೊರತೆ ನೀಗಿಸಲು ಮಕ್ಕಳ ಪೋಷಕರು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಕೇಂದ್ರೀಯ ವಿದ್ಯಾಲಯದ ಹೆಸರಲ್ಲೇ ಒಂದು ಶಕ್ತಿ ಇದೆ. ಕೇಂದ್ರೀಯ ವಿದ್ಯಾಲಯದಲ್ಲಿ ಸೀಟು ಪಡೆದುಕೊಳ್ಳಲು ಪೋಷಕರು ಅರಸಾಹಸ ಪಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಉತ್ತಮ ವಿದ್ಯಾಭ್ಯಾಸ, ಉತ್ತಮ ಗುಣಮಟ್ಟ ಹಾಗೂ ಶಿಸ್ತು ಕಲಿಸಿ ಪಾಠ ಪ್ರವಚನ ಮಾಡ್ತಾರೆ ಅಂತ ಕೇಂದ್ರೀಯ ವಿದ್ಯಾಲಯಕ್ಕೆ ಎಲ್ಲರೂ ಮುಗಿಬೀಳ್ತಾರೆ. ಆದರೆ ಆ ಒಂದು ಕೇಂದ್ರೀಯ ವಿದ್ಯಾಲಯದಲ್ಲಿ ಇದಕ್ಕೆ ಭಾರ ಬಂದಿದೆಯಂತೆ. ಸರಿಯಾಗಿ ಶಿಕ್ಷಕರಿಲ್ಲದೆ ಮಕ್ಕಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಈ ಬಗ್ಗೆ ಸರಿಪಡಿಸುವಂತೆ ಪೋಷಕರು ಸ್ವತಃ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಎಲ್ಲಿ ಅಂತೀರ ಈ ವರದಿ ನೋಡಿ. ಹೌದು, ಕೇಂದ್ರೀಯ ವಿದ್ಯಾಲಯದಲ್ಲಿ ಶಿಕ್ಷಕರ ಕೊರತೆ ಇದೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ದಯವಿಟ್ಟು ಸರಿಪಡಿಸಿ ಅಂತ ಪೋಷಕರು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಈ ಒಂದು ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರು ಹೊರವಲಯದ ಯಲ್ಲಾಪುರ ಬಳಿಯಲ್ಲಿರುವ ಕೇಂದ್ರೀಯ ವಿದ್ಯಾಲಯದಲ್ಲಿ ಸದ್ಯ ಶಿಕ್ಷಕರು ಇಲ್ಲದೆ ಸಂಕಷ್ಟ ಎದುರಾಗಿದೆಯಂತೆ. ಸದ್ಯ ಕನ್ನಡ ಭಾಷಾ ಶಿಕ್ಷಕರಿಂದಲೇ ಪಾಠ ಪ್ರವಚನ ನಡೆಯುತ್ತಿದೆಯಂತೆ. ಇದರಿಂದ ಶಾಲೆಗೆ ಹೋಗುವ ಮಕ್ಕಳು ಯಾವುದೇ ರೀತಿ ಶೈಕ್ಷಣಿಕವಾಗಿ ಮುಂದುವರೆದಿಲ್ಲ ಅಂತ ಪೋಷಕರು ಆರೋಪಿಸಿದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಪ್ರಾಂಶುಪಾಲರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲವಂತೆ. ಇದಕ್ಕೆ ಬೇಸತ್ತ ಪೋಷಕರು ತುಮಕೂರಿನ ಕೇಂದ್ರೀಯ ವಿದ್ಯಾಲಯದ ಶಿಕ್ಷಕರ ಕೊರತೆಯನ್ನು ಸರಿಪಡಿಸಿ ಅಂತ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ.
ಇನ್ನು ಸದ್ಯ ಕೇಂದ್ರೀಯ ವಿದ್ಯಾಲಯದಲ್ಲಿ ಉತ್ತರ ಭಾರತದ ಶಿಕ್ಷಕರಿದ್ದು ಇದರಿಂದ ಮಕ್ಕಳಿಗೆ ಕಮ್ಯುನಿಕೇಷನ್ ಸಮಸ್ಯೆಯಾಗುತ್ತಿದೆ ಅಂತ. ಅಲ್ಲದೆ ಗುತ್ತಿಗೆ ಆಧಾರದ ಮೇಲೆ ಕೆಲವು ಶಿಕ್ಷಕರನ್ನ ತೆಗೆದುಕೊಂಡರೆ ಅವರು ಸ್ವಲ್ಪ ದಿನ ಇದ್ದು ಬಳಿಕ ಬಿಟ್ಟು ಹೋಗುತ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಸಮಸ್ಯೆಯಾಗುತ್ತಿದೆ ಅಂತ. ಈ ಬಗ್ಗೆ ಪೋಷಕರು ಕಾಯಂ ಶಿಕ್ಷಕರನ್ನ ನೇಮಿಸಿ ಅಂತ ಹೇಳಿದರೆ ಪ್ರಾಂಶುಪಾಲರು ಸರಿಯಾಗಿ ಸ್ಪಂದಿಸಿಲ್ಲ. ಹೈಟೆಕ್ ಶಿಕ್ಷಣ ಬೇಕಾದರೆ ಟಿಸಿ ತೆಗೆದುಕೊಂಡು ಹೋಗಿ ಅಂತ ಉಡಾಫೆ ಉತ್ತರ ನೀಡಿದ್ದಾರೆ ಎನ್ನಲಾಗಿದೆ. ಅವರೇ ಹೇಳ್ಬಿಟ್ಟಿದ್ದಾರೆ, ಅದು ರೆಕಾರ್ಡ್ ಆಗಿದೆ. ಟೈಮಿಂಗ್ ಮಾಡ್ತಾ ಇರ್ತಾರೆ, ಸೊ ಮನೆಗೆ ಬರ್ತಾರೆ, ಏನೋ ಮಕ್ಕಳು ಬರ್ಕೋತಾ ಇರ್ತಾರೆ. ಮ್ಯಾಕ್ಸಿಮಮ್ ಅವ್ರಿಗೆ ಕನ್ನಡ ಟಾಕಿಂಗ್ ಗೊತ್ತಿಲ್ಲ ಅವರಿಗೆ. ಅಲ್ಲಿ ಇನ್ನೊಂದು ಏನಾಗ್ತಿದೆ ಅಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲಿಗೆ ಕೆಲವ್ರಿಗೆ ಇಂಗ್ಲಿಷು ಹಿಂದಿ ಬರಲ್ಲ, ಸೊ ಆ ಗ್ಯಾಪ್ ಇಂದ ಏನಾಗ್ತಿದೆ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ. ಅವರು ಏನೋ ಬೇಕಾಬಿಟ್ಟು ಮಾಡ್ಬೇಕು ಮಾಡ್ಕೊಂಡು ಹೋಗೋದು. ಅಟ್ಲೀಸ್ಟ್ ಮಕ್ಕಳಿಗೆ ಆ ಒಂದು ಇನ್ಫಾರ್ಮೇಶನ್ ಆದ್ರೂ ಹೋಗ್ಬೇಕಲ್ವಾ, ಯಾವ್ದೋ ಒಂದು ಲ್ಯಾಂಗ್ವೇಜ್ ವಾತಾವರಣ ಇಲ್ಲ ಬಿಡ್ರಿ. ಪ್ರಿನ್ಸಿಪಲ್ ಏನ್ ಗೊತ್ತಾ, ಈಗ ಹೋಗ್ಬಿಟ್ಟು ನೀವು ಚೆನ್ನಾಗಿ ಮಾಡ್ತಿಲ್ಲ, ನೀವ್ ಹೋಗಿ ಅಂದ್ರೆ ಅಲ್ಲಿರೋ ಟೀಚರ್ಸ್ ಬಿಟ್ಟು ಹೋಗಕ್ ರೆಡಿ ಇದಾರೆ. ಸೊ ಬಿಟ್ಟು ಹೋದ್ರೆ ಅವರು ಇಲ್ವಲ್ಲ, ಆ ಕಾರಣಕ್ಕೆ ಕೊಟ್ಟಿದ್ದೀನಿ ವಿದ್ಯಾಲಯದಲ್ಲಿ. ಯಾಕಂದ್ರೆ ನಾವು ಮುಂಚೆ ಟ್ಯೂಷನ್ಸ್ ಮಾಡಿದ್ವಿ, ನಮ್ಗೆ ಲೆಟರ್ ಮೋದಿ ಬರೀಬೇಕಾಯ್ತು, ಅದು ಸಿಕ್ತಿಲ್ಲ. ನಮ್ಮ ಕಡೆ ತಾನೆ ಅಲೆಮಾರಿ ಇದೆಲ್ಲ ಸ್ಟೋರಿ ಮಾಡಕ್ ಹೋಗಿದ್ದಾರೆ. ಬಟ್ ನಮ್ಗೆ ಇದು ಏನ್, ನಮ್ಗೇನು ಜನರಲ್ ಅಲ್ವಾ. ಇದಲ್ಲದೆ ನೀವಿನ ಮೇಲೆ ಕೆಟ್ಟದಾಗಿ ದೂರು ನೀಡಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನಾನು ಇಲ್ಲಿಂದ ವರ್ಗಾವಣೆ ಮಾಡಿಸಿಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತ. ಇನ್ನು ಕೇಂದ್ರೀಯ ವಿದ್ಯಾಲಯ ಅಂದ್ರೆ ಎಲ್ಲ ಚಟುವಟಿಕೆಗಳು ಇದ್ದೇ ಇರುತ್ತೆ. ಆದರೆ ಇಲ್ಲಿ ಯಾವುದೇ ಚಟುವಟಿಕೆಗಳಾಗಲಿ ಆಟಾಟೋಪಗಳಾಗಲಿ ಪ್ರಮುಖವಾಗಿ ಸ್ಪೋರ್ಟ್ಸ್ ಇವೆಂಟ್ಸ್ಗಳು ಕೂಡ ಇಲ್ಲಿ ಇಲ್ಲ ಎನ್ನಲಾಗಿದೆ. ಈ ಬಗ್ಗೆ ಯಾರಿಗೂ ಹೇಳಿದ್ರೂ ಈವರೆಗೂ ಪ್ರಯೋಜನವಾಗಿದ್ದ ಕಾರಣ ಪ್ರಧಾನಿಗೆ ಪತ್ರ ಬರೆಯಲಾಗಿದೆ. ಇನ್ನು ಈ ಬಗ್ಗೆ ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲ ರಾಮ ಮಲ್ಲಿಕ್, ಚನ್ನಮಲ್ಲ ಕಾಯಂ ಶಿಕ್ಷಕರ ಕೊರತೆ ಇರುವುದು ನಿಜ, ಇದರ ಪ್ರಕ್ರಿಯೆ ನಡೆಯುತ್ತಿದೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ಕಾಯಂ ಶಿಕ್ಷಕರ ನೇಮಕವಾಗಬಹುದು. ಅಲ್ಲಿಯ ತನಕ ಇಲ್ಲಿನ ಶಿಕ್ಷಕರೇ ಪಾಠ ಮಾಡ್ತಾರೆ. ನಾನು ಯಾರಿಗೂ ಕೂಡ ಟಿಸಿ ತೆಗೆದುಕೊಂಡು ಹೋಗಿ ಅಂತ ಹೇಳಿಲ್ಲ. ಪೋಷಕರು ಸುಳ್ಳು ಆರೋಪ ಮಾಡಿದ್ದಾರೆ. ಶಾಲೆ ಚೆನ್ನಾಗಿ ನಡೆಯುತ್ತಿದ್ದು ಸದ್ಯ ಇರುವ ಶಿಕ್ಷಕರು ಮಕ್ಕಳಿಗೆ ಸ್ಪಂದಿಸುತ್ತಿದ್ದಾರೆ. ಶಿಕ್ಷಕರ ನೇಮಕಾತಿಯನ್ನ ಕೇಂದ್ರೀಯ ವಿದ್ಯಾಲಯವೇ ಮಾಡಬೇಕಿದ್ದು ಕೊರತೆ ನೀಗಿಸಲು ನಾವು ಎಲ್ಲ ಕ್ರಮ ಕೈಗೊಂಡಿದ್ದೇವೆ. ಅರ್ಹ ಶಿಕ್ಷಕರಿಗಾಗಿ ಪತ್ರಿಕಾ ಪ್ರಕಟಣೆ ಕೂಡ ನೀಡಲಾಗಿದೆ. ಮಕ್ಕಳ ಜೊತೆ ಶಿಕ್ಷಕರು ಸ್ಟಾಪ್ ಆಗಿ ವರ್ತನೆ ಮಾಡುತ್ತಿದ್ದು ಪೋಷಕರ ಆರೋಪ ಸುಳ್ಳು ಅಂತ ಹೇಳಿದ್ದಾರೆ. Okay, regular teachers are to be appointed by the KBS, but the recruitment process is going on. Maybe in the month of December or January the teachers will join. During this period we have to make the contractual teachers arrangement. We made the contractual teachers arrangement for all the classes. Now in each and every class there are the contractual teachers. Okay, and I didn't say that one that you take the TC right and join some other institution. It's not like that. Okay, let them continue here, but these are the facilities, these are the teachers, and this is the available here. And if you want the regular teachers, means I cannot provide the regular teacher, it is to be recruited by the Kendriya Vidyalaya Samit. So they are doing the process, this is under process. So at any time the teachers may come and join, but as on date all contractual teachers are there. So more than ಇನ್ನು ಕೇಂದ್ರೀಯ ವಿದ್ಯಾಲಯದಲ್ಲಿ ಶಿಕ್ಷಕರ ಕೊರತೆ ಜೊತೆಗೆ ಸ್ಪೋರ್ಟ್ಸ್ ಬಗ್ಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಮನೋರಂಜನೆಯ ಯಾವುದೇ ಚಟುವಟಿಕೆಗಳು ಇಲ್ಲ ಎನ್ನಲಾಗಿದ್ದು ಶಾಲೆಯ ಹೊರಗಡೆ ರಸ್ತೆ ಕೂಡ ಸಂಪೂರ್ಣ ಹದಗೆಟ್ಟಿದೆ. ಶಾಲೆಯಲ್ಲಿ ಸದ್ಯ 1842 ಮಕ್ಕಳಿದ್ದು ಒಟ್ಟು ಇವರಿಗೆ 52 ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇಷ್ಟು ಮಕ್ಕಳು ಕೂಡ ಇದೇ ಹದಗೆಟ್ಟ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಇನ್ನು ಶಾಲೆಯ ಪಕ್ಕದಲ್ಲಿ ಕ್ರಷರ್ ನಡೆಯುತ್ತಿದ್ದು ಕ್ರಷರ್ನ ಧೂಳು ಮಕ್ಕಳು ಸೇವಿಸಿ ಕೆಲವರಿಗೆ ಅಸ್ತಮಾ ಕಾಯಿಲೆ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಂಡಿವೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಇಂತಹ ಅವ್ಯವಸ್ಥೆಗಳು ಸದ್ಯ ಕೇಂದ್ರೀಯ ವಿದ್ಯಾಲಯದಲ್ಲಿ ನಡೆಯುತ್ತಿದ್ದರೂ ಕೂಡ ಈ ಬಗ್ಗೆ ಯಾರೂ ತಲೆಕೆಡಿಸಿಕೊಂಡಿಲ್ಲ. ವಿಜಯಪುರದಲ್ಲಿ ರೇಷ್ಮೆ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ರೈತರು ರೇಷ್ಮೆ ಗೂಡುಗಳನ್ನು ಹೆದ್ದಾರಿಯಲ್ಲಿ ಚೆಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೇಷ್ಮೆ ಆಯುಕ್ತರಿಗೆ ಹೇಳಿದಿಕ್ಕಾರ ರೇಷ್ಮೆ ಉದ್ಯಮವನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಚೀನಾದಿಂದ
ಆಮದು ಮಾಡಿಕೊಳ್ಳುತ್ತಿರುವ ರೇಷ್ಮೆ ಉತ್ಪನ್ನಗಳ ಮೇಲೆ ತೆರಿಗೆ ಹೆಚ್ಚಿಸಬೇಕು. ಸ್ಥಳೀಯವಾಗಿ ಉತ್ಪಾದನೆ ಮಾಡುವಂತಹ ರೇಷ್ಮೆ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ರೇಷ್ಮೆ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಕೆನರಾ ಬ್ಯಾಂಕಿನ ಮುಂಭಾಗದಿಂದ ಬಸ್ ನಿಲ್ದಾಣದ ಮೂಲಕ ರೇಷ್ಮೆಗೂಡು ಮಾರುಕಟ್ಟೆಯ ಮುಂಭಾಗ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಹೆದ್ದಾರಿಯಲ್ಲಿ ರೇಷ್ಮೆಗೂಡು ಚೆಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ಮಾಡಿದ್ರು. ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ, ರಾಜ್ಯದ ಮೈತ್ರಿ ಸರ್ಕಾರ ರೈತರ ಸಾಲಗಳನ್ನು ಮನ್ನಾ ಮಾಡಿರುವುದಾಗಿ ಘೋಷಣೆ ಮಾಡಿದೆಯಾದರೂ ಯಾವ ರೈತರ ಸಾಲಗಳು ಮನ್ನಾ ಆಗಿವೆ ಎನ್ನುವುದರ ಕುರಿತು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ರೈತರ ಪರವಾಗಿದ್ದೇವೆ ಎನ್ನುತ್ತಲೇ ಬೆಲೆಗಳು ಇಳಿಮುಖವಾಗುತ್ತಿದ್ದರೂ ಅದನ್ನ ಹತೋಟಿಗೆ ತಂದು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡುವಲ್ಲಿ ವಿಫಲವಾಗಿರುವ ಸರ್ಕಾರಗಳು ರೈತರನ್ನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡುವಂತಿದೆ ಎಂದು ಆರೋಪಿಸಿದರು. ಅನುಕೂಲವಾಗುವಂತೆ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಡುವಲ್ಲಿ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವಲ್ಲಿ ಸ್ವಾಮಿನಾಥನ್ ವರದಿ ಅನುಷ್ಠಾನವಾಗಿಲ್ಲ. ಸ್ವಾಮಿನಾಥನ್ ವರದಿ ಅನುಷ್ಠಾನಗೊಳಿಸಿದರೆ ಆಡಳಿತ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲವೆಂದು ಕೇಂದ್ರ ಸರ್ಕಾರದಿಂದ ಸುಪ್ರೀಂಕೋರ್ಟ್ಗೆ ಶ್ವೇತಪತ್ರ ನೀಡಿದ್ದಾರೆ. ಚುನಾವಣೆಗಳ ಸಮಯದಲ್ಲಿ ಸುಳ್ಳು ಆಶ್ವಾಸನೆ ನೀಡುತ್ತಿದ್ದಾರೆ ಎಂದರು. ರೈತ ಇಲ್ಲ ಅಂದ್ರೆ ಇವತ್ತು ಯಾರು ಇಲ್ಲ ಅಂತ ಅದನ್ನ ಇವತ್ತು ಆಗಿರ್ತಕ್ಕಂತ ಸಮ್ಮಿಶ್ರ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ರೇಷ್ಮೆ ಇಲಾಖೆಯ ಸಚಿವರಾದಂತ ಸಾರಾ ಮಹೇಶ್ ಇರ್ಬೋದು, ಇವತ್ತು ಏನ್ 400 ರೂಪಾಯಿ 450 ರೂಪಾಯಿ ಇರ್ತಕ್ಕಂತ ಕೂಡು 150ಕ್ಕೆ ಇಳಿದಿದೆ ಅಂದ್ರೆ ಈ ಸರ್ಕಾರ ಇದೆಯಾ ಸತ್ತಿದೆಯಾ ಅಂತಕ್ಕಂತ ಪ್ರಶ್ನೆ ನಮಗೆ ರೈತರಲ್ಲಿ ಮೂಡ್ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ವೆಂಕಟಸ್ವಾಮಿ ಮಾತನಾಡಿ, ರೇಷ್ಮೆ ಮಾರುಕಟ್ಟೆಯನ್ನು ಉಳಿಸಿ, ರೈತರನ್ನ ಉಳಿಸಿ ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೇಷ್ಮೆ ಬೆಳೆಗಾರರು ಸಂಕಷ್ಟದಲ್ಲಿದ್ದು ಈ ನಿಟ್ಟಿನಲ್ಲಿ ರೈತರಿಗೆ ನ್ಯಾಯ ಸಿಗಲಿಬೇಕು ಎಂದರು. ರೇಷ್ಮೆ ವಹಿವಾಟುದಾರರಿಗೆ, ಕೃಷಿಕರಿಗೆ, ರೀಲರ್ಗಳಿಗೆ ಈ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ರೈತರ ಉಳಿಗಾಗಿ ಇವತ್ತು ಸರ್ಕಾರಕ್ಕೆ ಒಂದು ವಿಷಯವನ್ನು ಮುಟ್ಟುವುದು ವಿಚಾರವಾಗಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಇವತ್ತು ವಿಶ್ವದಲ್ಲಿಯೇ ಅತಿ ಹೆಚ್ಚು ಪ್ರಖ್ಯಾತವನ್ನು ಹೊಂದಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆಗಿ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕಟ್ತಾ ಇರುವಂತಹ ರೈತರನ್ನ ಉಳಿಸಬೇಕಂತ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಹೋರಾಟಗಾರರು ಮುಖ್ಯಮಂತ್ರಿ ಕುಮಾರಸ್ವಾಮಿ, ರೇಷ್ಮೆ ಸಚಿವ ಸಾರಾ ಮಹೇಶ್ ಮತ್ತು ರೇಷ್ಮೆ ಕೃಷಿ ಆಯುಕ್ತರಿಗೆ ಬರೆದ ಮನವಿ ಪತ್ರವನ್ನು ರೇಷ್ಮೆ ಉಪನಿರ್ದೇಶಕರಾದ ಆಯಿಷಾ ಖಾನ್ ಅವರಿಗೆ ನೀಡಿ ತಮ್ಮ ಅಹವಾಲನ್ನು ತಲುಪಿಸುವಂತೆ ತಿಳಿಸಿದರು. ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್, ಕಾರ್ಯದರ್ಶಿ ಭಕ್ತರಾಳಿ ಪ್ರತೀಶ್, ಚಿಕ್ಕಬಳ್ಳಾಪುರ ತಾಲೂಕಿನ ಅಧ್ಯಕ್ಷ ವೆಂಕಟರಮಣಪ್ಪ, ಚಂದ್ರಪ್ಪ, ಬಸವರಾಜು, ಕಲ್ಯಾಣ್ ಕುಮಾರ್, ಬಾಪು ಮಳ್ಳೂರ್, ಶಿವಣ್ಣ ರೈತ ಸಂಘದ ಮುಖಂಡರು ಇದ್ದರು. ತುಮಕೂರು ನಾರಾಯಣಕ ವಿದ್ಯಾಪೀಠ ಶಾಲೆಯ ವಿದ್ಯಾರ್ಥಿನಿ ರಕ್ಷಿತ ಗದಗ್ನಲ್ಲಿ ನಡೆದ ರಾಷ್ಟಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಗೆದ್ದು ಚಿನ್ನದ ಪದಕವನ್ನು ಪಡೆದಿದ್ದಾರೆ. ತುಮಕೂರು ನಾರಾಯಣಕ ವಿದ್ಯಾಪೀಠ ಶಾಲೆಯ ವಿದ್ಯಾರ್ಥಿನಿ ಕುಸ್ತಿ ಪಂದ್ಯದಲ್ಲಿ ಮೊದಲನೇ ಸ್ಥಾನ ಪಡೆದುಕೊಂಡು ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಹೌದು, ರೇಣುಕಾ ವಿದ್ಯಾಪೀಠ ಶಾಲೆಯ ವಿದ್ಯಾರ್ಥಿನಿಯಾದ ರಕ್ಷಿತಾ ಅವರು 2018-19 ಸಾಲಿನ ಗದಗ್ನಲ್ಲಿ ನಡೆದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯದಲ್ಲಿ ಮೊದಲನೇ ಸ್ಥಾನ ಪಡೆದು ಚಿನ್ನದ ಪದಕವನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕುಸ್ತಿಪಟು ರಕ್ಷಿತಾ, ನಾನು ರಾಜ್ಯ ಮಟ್ಟದಲ್ಲಿ ಗೆದ್ದಿರುವುದು ನನಗೆ ತುಂಬಾ ಸಂತಸ ತಂದಿದೆ. ನನ್ನ ಪೋಷಕರು ಕೋರ್ಚನ್ ಮತ್ತು ಕ್ರೀಡಾಂಗಣದಲ್ಲಿ ಅಭ್ಯಾಸ ಮಾಡಲು ಕಬಡ್ಡಿ ಟೀಚರಾದ ಮೊಹಮ್ಮದ್ ಇಸ್ಮಾಯಿಲ್ ಅವರು ಸಹಾಯ ಮಾಡಿ ಅಭ್ಯಾಸ ಮಾಡಲು ನೆರವು ಮಾಡಿಕೊಟ್ಟಿದ್ದಾರೆಂದು ತಿಳಿಸಿದರು. ನನ್ನ ಹೆಸರು ರಕ್ಷಿತಾ, ಶ್ರೀ ರೇಣುಕಾ ವಿದ್ಯಾಪೀಠ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಸೆಕೆಂಡ್ PUC. ನಾನು ಹೋದ ಸಲ ಕುಸ್ತಿ ಪಂದ್ಯಾವಳಿಯಲ್ಲಿ ಕುಣಿಗಲ್ನಲ್ಲಿ ನಡೆದಂಥ ಕುಸ್ತಿ ಪಂದ್ಯಾವಳಿಯಲ್ಲಿ 3ನೇ ಸ್ಥಾನ ಪಡೆದಿದ್ದೆ. ಮತ್ತು ಈ ಸಲ ನಾನು 5-6 ತಿಂಗಳಿಂದ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ನಾನು ಇವಾಗ ಫಸ್ಟ್ ಪ್ಲೇಸ್ ಪಡೆದಿದ್ದೀನಿ, 62 kgs ಫಸ್ಟ್ ಪ್ಲೇಸ್ ಪಡೆದಿದ್ದೀನಿ ಜಿಲ್ಲಾ ಮಟ್ಟದಲ್ಲಿ. ನಂಗೆ ತುಂಬ ಖುಷಿಯಾಗ್ತಿದೆ. ನನಗೆ ಕೋಚ್ ಮಾಡಿದಂಥ ಸೈಮನ್ ವಿಕ್ಟರ್ ಮತ್ತು ಸಲಮಾನ್ ವಿಕ್ಟರ್ ಸರ್ ಮತ್ತು ಅವ್ರ ಶಿಷ್ಯರಾದಂಥ ಪರ್ಮಿ ರಾಘವೇಂದ್ರ ಮತ್ತು ಸಿಂಹ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕುಸ್ತಿ ಆಡೋದ್ರಿಂದ ತುಂಬ ಉಪಯೋಗ ಇದೆ, ನಮಗೆ ಫ್ಯೂಚರ್ಗೂ ತುಂಬ ಹೆಲ್ಪ್ ಆಗುತ್ತೆ. ಕಾಲೇಜಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಇಲ್ಲಿಂದ ಸ್ಟೇಡಿಯಮಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಸೊ ಕುಸ್ತಿ ಆಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ.
ಇದೇ ಸಂದರ್ಭದಲ್ಲಿ ರಕ್ಷಿತ ಅವರ ತಂದೆ ಮಾತನಾಡಿ, ಎಲ್ಲ ಮನೆಯಲ್ಲೂ ಹೆಣ್ಣು ಮಕ್ಕಳಿಗೆ ಅವಕಾಶ ಕಲ್ಪಿಸಿಕೊಟ್ಟರೆ ಸಾಧನೆ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಕ್ಕಳು ಈ ಸಾಧನೆ ಮಾಡಿರುವುದು ನನಗೆ ತುಂಬಾ ಸಂತಸ ತಂದಿದೆ ಎಂದು ತಿಳಿಸಿದರು. ನಮಸ್ತೆ, ನನ್ನ ಹೆಸರು ರಮೇಶ್ ಅಂತ. ನನ್ನ ಮಗಳು ಓದ್ ಸಾಲಿನಲ್ಲಿ 2017-18 ಸಾಲಿನಲ್ಲಿ ಕುಣಿಗಲಲ್ಲಿ ನಡೆದಂಥ ಕುಸ್ತಿ ಪಂದ್ಯಾವಳಿಯಲ್ಲಿ 3rd place ಮಾಡ್ಕೊಂಡಿದ್ಲು. ಅವಳು ಇಂಟ್ರೆಸ್ಟ್ ಪಟ್ಟು ನಾನು ಇಲ್ಲ ಗೋಲ್ಡ್ ಮೆಡಲ್ ಮಾಡಲೇಬೇಕು ಅಂತ ಆಸೆಪಟ್ಟು ಈ ವರ್ಷ 2018-19 ಸಾಲಿನಲ್ಲಿ ಗದಗದಲ್ಲಿ ನಡೆದಂಥ ಕುಸ್ತಿ ಪಂದ್ಯಾವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಯಿಂದ ಸ್ಪರ್ಧಿಸಿ ಪ್ರಶಸ್ತಿನ ಗಳಿಸಿ ಗೋಲ್ಡ್ ಮೆಡಲ್ ಮಾಡ್ಕೊಂಡಿದ್ದಾಳೆ. ಈಗ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಮುಂದೆ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಹರಿಯಾಣದಲ್ಲಿ ಅವಳು ಆಯ್ಕೆಯಾಗಿ ಪಂದ್ಯಾವಳಿಗೆ ಹೋಗಲಿದ್ದಾಳೆ. ತುಂಬ ಸಂತೋಷ ಆಗುತ್ತೆ ನನ್ನ ಮಗಳ ಅಚೀವ್ಮೆಂಟ್ ನೋಡಿ. ಎಲ್ಲ ತಂದೆ ತಾಯಿಗಳು ಹೆಣ್ಮಕ್ಳ ಬಗ್ಗೆ ಕೇರ್ ತಗೊಂಡು ಈ ಥರ ಒಂದು ಅಚೀವ್ಮೆಂಟ್ ಕಳಿಸೋದ್ರಿಂದ ಅವರು ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ ಅಂತೇಳಿ ನನ್ನ ಆಸೆ. ತುಮಕೂರು ಹೊರಹೊಲಿಯದ ದೇವರ ಹೊಸಹಳ್ಳಿಯಲ್ಲಿ ಪುರಾತನ ಕಾಲದ ಕದರಿ ನರಸಿಂಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಯಿತು. ನೆಲಮಂಗಲ ತಾಲೂಕಿನ ದೇವರ ಹೊಸಹಳ್ಳಿಯ ಬೆಟ್ಟದಲ್ಲಿ ಕದರಿ ನರಸಿಂಹಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ನೆರವೇರಿತು. ನೆಲಮಂಗಲ ತಾಲೂಕಿನ ಗಡಿಗ್ರಾಮ ದೇವರ ಹೊಸಹಳ್ಳಿಯಲ್ಲಿ ಪುರಾತನ ಕಾಲದ ಕದರಿ ನರಸಿಂಹಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯವು ಇಂದು ಭಕ್ತರ ಹಾಗೂ ದಾನಿಗಳ ಸಹಾಯದಿಂದ ಜೀರ್ಣೋದ್ಧಾರವಾಗಿದೆ. ಊರಿನ ಮುಖಂಡರೆಲ್ಲರೂ ಸೇರಿ ದೇವಾಲಯದಲ್ಲಿ ಒಂದು ಟ್ರಸ್ಟ್ ಮಾಡುವುದರ ಮೂಲಕ ನಮ್ಮ ಪೂರ್ವಜರ ಇಷ್ಟಾರ್ಥವನ್ನು ನೂತನ ದೇವಾಲಯ ನಿರ್ಮಿಸುವುದರ ಮೂಲಕ ನೆರವೇರಿಸಿದ್ದೇವೆ. ಇಂದು ಕ್ಷೇತ್ರದ ಶಾಸಕರು ದೇವಾಲಯಕ್ಕೆ ಭೇಟಿ ನೀಡಿ ದೇವಾಲಯಕ್ಕೆ ರಸ್ತೆ ವ್ಯವಸ್ಥೆ, ಸಮುದಾಯ ಭವನ ಹಾಗೂ ಬೋರ್ವೆಲ್ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡುವ ಭರವಸೆ ನೀಡಿದ್ದಾರೆ ಎಂದು ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಯ್ಯ ತಿಳಿಸಿದರು. 5 ಲಕ್ಷ ಅನುದಾನ ಕೊಟ್ಟಿದೆ, ಮಾಡಿದೀವಿ. ಮುಂದಿನ ದಿನಗಳಲ್ಲಿ ನಮಗೆ ರಸ್ತೆ ಮತ್ತು ಮೆಟ್ರೋ ವ್ಯವಸ್ಥೆ, ಶಾಸಕರು ಒಂದು ಬೋರ್ ಹಾಕಿಸ್ಕೊಡ್ತೀವಿ ಅಂತ ಹೇಳಿದರೆ ಬರಬೇಕಾಗಿತ್ತು, ಬಂದಿಲ್ಲ. ಮತ್ತೆ ರಸ್ತೆ ಮಾಡಿಸ್ಕೊಡ್ತೀವಿ, ಒಂದು ಸಮುದಾಯ ಭವನ ಸಂಚನ ಆಗಿದೆ, ಅದು ಪೂಜೆ ಮಾಡೋರಿದ್ದಾರೆ, KRDL ಸಂಸ್ಥೆ ನಿಮಗೆ ಕೊಟ್ಟಿದ್ದಾರೆ, ಅದಾಗಬೇಕು. ನಾವು ಏನೋ ಒಂದು ನಮ್ಮ ಹಿರಿಯರ ಕನಸು ಕಾಣ್ತಿದ್ರು, ನಮ್ಮ ದೇವಸ್ಥಾನ ಇದಾಗಬೇಕಂತ ಅವರ ಕನಸನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ನೆರವೇರಿಸಬೇಕು. ಸರ್, ಎಷ್ಟು ವರ್ಷದ ಇತಿಹಾಸ ದೇವಸ್ಥಾನ? 600 ವರ್ಷ ಅಂತ ಹೇಳ್ತಾ ಇದ್ದಾರೆ. ಕದರಿ ನರಸಿಂಹ ಅಂತ ನಮಗೆ ಗೊತ್ತಿಲ್ಲ ಯಾಕೆ ಅಂತ, ಆಂಧ್ರದಲ್ಲಿದೆ ಕದರಿ ನರಸಿಂಹ ಅಂತ, ನಾವು ಕೂಡ ಅಲ್ಲ ಹೋಗ್ಬರೋರು. ಸರ್, ಏನ್ ವಿಶೇಷತೆ ಇದೆ ಈ ದೇವಸ್ಥಾನ? ಇದು ವಿಶೇಷತೆ ಏನಂದ್ರೆ ಕದರಿ ನರಸಿಂಹ ಅಂತ ಇದು ಈ ಊರಿನ ಸ್ಥಳ ದೇವರು ಅಂತ ಹೇಳ್ತಾವ್ರೆ. ನಮ್ಮ ಆ ಕಡೆ ಇದೆ ವೀರಭದ್ರ ಸ್ವಾಮಿ, ಆ ಭಾಗದಲ್ಲಿದೆ. ಅವರು ವೀರಭದ್ರ ಸ್ವಾಮಿಗಳು 4-5 ಜನ ಈ ಕಡೆಯಿಂದ ವಲಸೆ ಬಂದರು ಹಂಪೆ ಬಳ್ಳಾರಿ ಕಡೆಯಿಂದ ಅಂತ ಹೇಳ್ತಾರೆ. ದೇವಾಲಯಕ್ಕೆ ಭೇಟಿ ನೀಡಿದ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಟ್ರಸ್ಟ್ನ ವತಿಯಿಂದ ಸನ್ಮಾನ ಸ್ವೀಕರಿಸಿ ನಂತರ ಬೆಟ್ಟದ ಮಧ್ಯದಲ್ಲಿರುವ ಕದರಿ ನರಸಿಂಹಸ್ವಾಮಿ ದೇವಾಲಯವನ್ನು ವೀಕ್ಷಿಸಿ, ತುಂಬಾ ಪುರಾತನ ದೇವಾಲಯ, ಈ ದೇವಾಲಯ ಅಭಿವೃದ್ಧಿಗೆ ಈಗಾಗಲೇ ಮುಜರಾಯಿ ಇಲಾಖೆಯಿಂದ 5 ಲಕ್ಷದವರೆಗೂ ದೇಣಿಗೆ ಕೊಡಿಸಿದ್ದು, ಮುಂದಿನ ದಿನಗಳಲ್ಲಿ ಸಮುದಾಯ ಭವನ, ದೇವಾಲಯಕ್ಕೆ ಮೆಟ್ಟಲು ಹಾಗೂ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ, ಬೋರ್ವೆಲ್ ಕೊರೆಸುವುದರ ಮೂಲಕ ದೇವಾಲಯದ ಸಂಪೂರ್ಣ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಭಾಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದೆ. ನಮ್ಮ ದೇವರಸಳ್ಳಿ ಜ್ಯೋತಿಯವರು ಹೇಳ್ತಾಯಿದ್ರು, ಜ್ಯೋತಿ ಬಸವೇಶ್ವರವರು ಏನು ಹೇಳ್ತಾಯಿದ್ರು ಅಂದರೆ 1542 ಅಂದರೆ 600 ವರ್ಷದ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದೆ ನಾನು, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ. ನಾನು ಹತ್ತಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಹೆಂಗೋ ಹತ್ತಿಬಿಟ್ಟು ಕೂಡ ಬಂದಿದೆ. ಆ ದೇವರ ದರ್ಶನ ಕೂಡ ಆಯಿತು, ಭಾಳ ಒಳ್ಳೆ ದೇವಸ್ಥಾನ. ನೂತನ ದೇವಾಲಯ ಉದ್ಘಾಟನಾ ಪ್ರಯುಕ್ತ ಕದರಿ ನರಸಿಂಹಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ ಬಲಿದಾನ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪೂಜಾ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಹನುಮೇಶ್ಚಾರ್ಯ ಹಾಗೂ ಪ್ರಧಾನ ಅರ್ಚಕ ಹನುಮಂತರಾಯಪ್ಪ ನೇತೃತ್ವದಲ್ಲಿ ಹೋಮ ಹವನ ಹಾಗೂ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ನೇತೃತ್ವ ವಹಿಸಿದರು.
ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಹೊಂಬಯ್ಯ, ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್, ಕಾಂಗ್ರೆಸ್ ಮುಖಂಡ ದೀಪಕ್ ಕಿರಣ್, ಟಿಎಪಿಸಿಎಂಎಸ್ನ ಅಧ್ಯಕ್ಷ ಜಗಜ್ಯೋತಿ ಬಸವೇಶ್ವರ್, ರವಿಕುಮಾರ್ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.